ಹೀಗೆ ಪವಿತ್ರವಾದ ನದಿಗೆ ನಗರದ ತ್ಯಾಜ್ಯ ಕಲುಷಿತ ನೀರು ಕಸ ಕಡ್ಡಿ ಕೋಳಿ ತ್ಯಾಜ್ಯ ಎಲ್ಲವನ್ನು ನದಿಗೆ ಸುರಿದು ನದಿಯೆಲ್ಲ ಚರಂಡಿಯಾಗಿ ಗಬ್ಬು ನಾರುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಹರಿಯುವ ಜಿಲ್ಲೆಯ ಜೀವನದಿ ಉತ್ತರ ಪಿನಾಕಿನಿ ನದಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನದಿಯನ್ನು ದೇವತೆಗಳೆಂದು ಭಾವಿಸಿ ಅವುಗಳ ಪಾವಿತ್ರತೆಯನ್ನ ಕಾಪಾಡುತ್ತಿದ್ದರು ಕಾಲ ಬದಲಾದಂತೆಲ್ಲ ನದಿಗಳೆಲ್ಲ ಅಪವಿತ್ರವಾಗಿ ಅವನದಿಯ ಹಂಚಿಗೆ ತಲುಪಿವೆ ರಾಷ್ಟ್ರದಲ್ಲಿ ಎರಡು ನದಿಗಳು ಸತ್ತ ನದಿಗಳ ಪಟ್ಟಿಗೆ ಸೇರಿವೆ ರಾಜಸ್ಥಾನದ ಲೂನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉತ್ತರ ಪಿನಾಕಿನಿ ನದಿ ಈ ನದಿ ಒಂದು ಬಾರಿ ತುಂಬಿದರೆ ಆರರಿಂದ ಏಳು ತಿಂಗಳು ತುಂಬಿ ಸಮೃದ್ಧಿಯಾಗಿ ರೈತರ ಬದುಕಿಗೆ ಹಸಿರಾಗಿ ಆಂಧ್ರಪ್ರದೇಶದ ಮೂಲಕ ಅರಬ್ಬಿ ಸಮುದ್ರ ಸೇರುತ್ತಿತ್ತು ಆದರೆ ಈ ನದಿಯ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದ್ದು ಸ್ವಾಭಾವಿಕ ಸೊಬಗನ್ನ ಕಳೆದುಕೊಂಡಿದೆ ಇದಕ್ಕೆ ಕಾರಣ ಮನುಷ್ಯನ ಅತಿಯಾಸೆ ಹಾಗೂ ಸಂಬಂಧಿಸಿದ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಅಸಡ್ಡೆ ಮನೋಭಾವ ಎಂದು ಪರಿಸರವಾದಿಗಳ ವಾದವಾಗಿದೆ ನಮಸ್ಕಾರ ಇದು ನಮ್ಮ ಉತ್ತರ ಪಿನಾಕಿನಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಅಮೂಲ್ಯವಾದ ಬರಪೀಡಿತ ನದಿ ಆದರೂ ಕೂಡ ಈ ನದಿ ಕಳೆದ 40-50 ವರ್ಷಗಳ ಹಿಂದೆ ಇದೊಂದು ಸಮೃದ್ಧವಾಗಿ ಕನಿಷ್ಠ 6-7 ತಿಂಗಳು ಹರಿತಾ ಇದ್ದಂಥ ಒಂದು ಜೀವನದಿ ಬಹುಶಃ ವಿಶೇಷವಾಗಿ ಎಲ್ಲೂ ಇಲ್ಲ ನಮ್ಮ ಉತ್ತರ ಪಿನಾಕಿನಿ ಮತ್ತು ಇದ್ರೂಪ ನದಿಗಳು ಏನು ಜಯಮಂಗ್ಲಿ ಇರ್ಬೋದು ಕುಮದ್ವತಿ ಪಾಪಾಗ್ನಿ ಕುಶಭಾವತಿ ಚಿತ್ರಾವತಿ ವಂಡಮಾನ್ ಇವೆಲ್ಲ ಕೂಡ ನಮ್ಮ ಉತ್ತರ ಪಿನಾಕಿನಿ ನದಿಯ ಒಂದು ಉಪನದಿಗಳು ಮುಂದೆ ಇದು ಜೀವನದಿ ಆಗ್ತದೆ ಆಂಧ್ರ ಪ್ರದೇಶಕ್ಕೆ ಹೋದರೆ ಕೆಸಿ ಕೆನಲ್ ಅಂತ ಲಿಂಕ್ ಮಾಡಿದರೆ ತುಂಗಭದ್ರಾ ನೀರನ್ನು ತಗೊಂಬಂದು ಅಲ್ಲಿಂದ ಸುಮಾರು 100 ಒಂದು ಕಡಪ ಜಿಲ್ಲೆಯಲ್ಲಿ 100 ಟಿ ಎಮ್ ಸಿ ಸ್ಟೋರ್ ಆಗ್ತದೆ ನಮ್ಮ ಅನಂತಪುರ ಜಿಲ್ಲೆಯಲ್ಲಿ 60 ಟಿ ಎಮ್ ಸಿಯಷ್ಟು ಸ್ಟೋರ್ ಮಾಡ್ಕೊಳ್ತಾರೆ ಆದರೆ ದೌರ್ಭಾಗ್ಯ ಅಂತೇಳಿದ್ರೆ ಆ ಉತ್ತರ ಪಿನಾಕಿನಿ ನದಿ ಹುಡ್ತಕ್ಕಂತಹ ಈ ನಂದಿ ಬೆಟ್ಟದ ಸುತ್ತಮುತ್ತಲು ಇರತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದನ್ನು ನಿಲ್ಲಿಸಕ್ಕಂತಹ ಒಂದೇ ಒಂದು ಟಿ ಎಮ್ ಸಿ ಸ್ಟೋರ್ ಮಾಡ್ಕೊಳ್ಳೋಕ್ಕಂಥ ಒಂದು ಜಲಾಶಯ ನಿರ್ಮಾಣ ಮಾಡಿಲ್ಲ ಕಳೆದ 30-40 ವರ್ಷದಿಂದ ಬೆಂಗಳೂರು ಬೆಳೀಲಿಕ್ಕಾಗಿ ನಮ್ಮ ಉತ್ತರ ಪಿನಾಕಿನ ಸರ್ವನಾಶ ಮಾಡಿದ್ರು ಅದನ್ನು ಪುನಶ್ಚೇತನ ಮಾಡಲಿಕ್ಕೆ ಯಾವ ರಾಜ್ಯ ಸರ್ಕಾರಗಳು ಮುಂದೆ ಬರಲಿಲ್ಲ ಈಗ ಅದೊಂದು ಸತ್ತ ನದಿಯಾಗಿದೆ ಇದು ಕೇಂದ್ರ ಸರ್ಕಾರ ಗಮನ ಮಾಡಿ ಮೊನ್ನೆ ಕೂಡ ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲ್ ವಾಟರ್ ಕಮಿಷನಲ್ಲಿ ಒಂದು ವರದಿ ಮಾಡಿದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಸತ್ತೋಗಿರ್ತಕ್ಕಂಥ ನದಿಗಳಲ್ಲಿ ಉತ್ತರ ಪಿನಾಕಿನಿ ನದಿ ಎರಡನೇದು ಅಂತ ಒಂದು ರಾಜಸ್ಥಾನದ ಲೂನಿ ನದಿ ಆದರೆ ಈಗ ಉತ್ತರ ಪಿನಾಕಿನಿ ಎರಡನೇ ನದಿ ಅಂತ ಇದರ ಪುನಶ್ಚೇತನ ಮಾಡಲಿಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ಮುಂದೆ ಬಂದು ಈ ನದಿಗಳಿಗೆ ಅಕ್ಕಪಕ್ಕ ಏನು ನಮ್ಮ ಪಿನಾಕಿನಿ ಕಾಲಿಂಗ್ ಅಂತ ಇದು ಮಾಡಿ ಹೆಚ್ಚು 33% ಅರಣ್ಯೀಕರಣ ಮಾಡಬೇಕು ಮತ್ತು ಏನು ತ್ಯಾಜ್ಯ ವಸ್ತುಗಳನ್ನು ಬಿಡ್ತಾರೆ ಅದನ್ನು ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಿ ಮತ್ತು ಯಥಾವತ್ತು ಸ್ಥಿತಿ ಮಾಡೋ ಹಾಗೆ ಎಲ್ಲ ನದಿ ಹರಿತಕ್ಕಂತಹ ಗ್ರಾಮ ಪಂಚಾಯತಿಗಳಿರ್ಬೋದು ಪುರಸಭೆಗಳು ನಗರಸಭೆಗಳು ಆ ತ್ಯಾಜ್ಯವನ್ನು ಬಿಡಬಾರ್ದು ಏನು ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ನದಿಗೆ ಬಿಡಬೇಕು ಇದೊಂದು ಉತ್ತರ ಪಿನಾಕಿನಿಯನ್ನು ಪಾಯಖಾನೆ ಮಾಡಿದರೆ ನಿಜವಾಗ್ಲೂ ಅದು ನೋಡಿದ್ರೆ ತುಂಬ ಮನಸ್ಸಿಗೆ ನೋವಾಗ್ತದೆ ಗೌರಿಬಿದನೂರು ನಗರಕ್ಕೆ ಹೊಂದಿಕೊಂಡಿರುವ ಪಿನಾಕಿನಿ ನದಿಗೆ ಇಡೀ ಗೌರಿಬಿದನೂರು ನಗರ ವಾಸಿಗಳು ತ್ಯಾಜ್ಯ ಮಲಮೂತ್ರ ಚರಂಡಿ ನೀರನ್ನು ನೇರವಾಗಿ ನದಿಗೆ ಬಿಡಲಾಗುತ್ತಿದೆ ಇಷ್ಟೇ ಅಲ್ಲದೆ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯಗಳನ್ನು ಪಿನಾಕಿನಿ ನದಿಗೆ ಬಿಡಲಾಗುತ್ತಿದೆ ಇದರಿಂದ ನದಿಯ ಪಾವಿತ್ರತೆಯು ಹಾಳಾಗಿ ಕಲುಷಿತಗೊಂಡಿದೆ ಇದರಿಂದ ಜಲಚರಗಳಿಗೆ ಕಂಟಕವಾಗಿದ್ದು ಈ ನೀರು ಅಂತರ್ಜಲಕ್ಕೆ ಸೇರಿ ಕಲುಷಿತಗೊಂಡಿದೆ ಇದರಿಂದ ವಾಸಿ ಮಾಡಲಾಗದಂತಹ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಈ ಬಗ್ಗೆ ಗೌರಿಬಿದನೂರು ನಗರಸಭೆ ಅಧಿಕಾರಿಗಳು ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಎನ್ನುತ್ತಾರೆ ಸ್ಥಳೀಯ ಜನರು ಉತ್ತರ ಪಿನಾಕಿನಿ ನದಿ ನಮ್ಮ ಗೌರಿಬಿದನೂರು ಪಾಲಿಗೆ ಮನೆ ಮಗಳಿದ್ದಂಗೆ ಸುಮಾರು 57,000 ಜನ ದಿನನಿತ್ಯ ಬಳಕೆ ಮಾಡತಕ್ಕಂಥ ತ್ಯಾಜ್ಯ ನೀರು ಇಂಥ ಒಂದು ಪವಿತ್ರ ನದಿಗೆ ಇವತ್ತು ಬಿಡ್ತಾಯಿದ್ದಾರೆ ಇಡೀ ನದಿ ಇವತ್ತು ಕಲುಷಿತಗೊಂಡಿದೆ ಪಿನಾಕಿನಿ ನದಿ ಹರಿತು ಮೊನ್ನೆ ಸುಮಾರು ಹತ್ರ ಒಂದು ವರ್ಷದ ಕಾಲ ಹರಿತದು ಆ ವರ್ಷದ ಕಾಲ ಹರಿದಾಗಲೂ ಕೂಡ ದಿನನಿತ್ಯ ಬಳಕೆ ಮಾಡತಕ್ಕಂಥ ಜನರ ತ್ಯಾಜ್ಯ ನೀರು ಪಿನಾಕಿ ನದಿಗೆ ಬರ್ತಾನೇ ಇತ್ತು ಈ ವಿಚಾರದಲ್ಲಿ ಬಹಳಷ್ಟು ಬಾರಿ ನಾವು ನಗರಸಭೆಗೆ ಹೇಳಿದ್ದೀವಿ ನಗರಸಭೆ ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಇವತ್ತಿಗೂ ಕೊಟ್ಟಿಲ್ಲ ಅದು ಅಲ್ಲಿ ಒಬ್ಬ ಪರಿಸರ ಇಂಜಿನಿಯರ್ ಅಂತ ಇದ್ದರು ಇತ್ತೀಚೆಗೆ ಅವರು ವರ್ಗಾವಣೆ ಆಗಿದ್ದಾರೆ ವ್ಯರ್ಥ ಅವರು ಆ ಪರಿಸರ ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಗರಸಭೆ ಕಿಂಚಿತ್ತೂ ಕಾಳಜಿ ತಗೊಂಡಿಲ್ಲ ಈ ಒಂದು ಏನು ಉತ್ತರ ಪಿನಾಕಿನಿ ಅಂತಕ್ಕಂಥ ಒಂದು ಪವಿತ್ರ ನದಿಯ ಬಗ್ಗೆ ಇವತ್ತು ಕೋಳಿ ಮಾಂಸ ತ್ಯಾಜ್ಯ ಬಳಕೆ ನೀರು
ಎಲ್ಲರೂ ಶೌಚಾಲಯ ಮೂತ್ರಾಲಯ ಎಲ್ಲವೂ ಕೂಡ ಬರ್ತಾ ಇದೆ ಇದು ನಿಜಕ್ಕೂ ಕೂಡ ಖಂಡನೀಯ ನಮ್ಮ ಗೌರಿಬಿದನೂರು ಇರತಕ್ಕಂತ ಸುಮಾರು 50,000 ಕ್ಕೂ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಈ ನಗರಸಭೆ ವ್ಯಾಪ್ತಿಯ ಜನರ ಆರೋಗ್ಯ ದೃಷ್ಟಿಯಲ್ಲಿ ಈ ಒಂದು ಪಿನಾಕಿನಿಯ ಪವಿತ್ರತೆಯನ್ನ ಪುನಾಕಿನಿಯ ಒಂದು ಸ್ವಚ್ಛತೆಯನ್ನು ಶುಚಿತ್ವವನ್ನು ಕಾಪಾಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ಇಡೀ ಜನಪ್ರತಿನಿಧಿಗಳು ಇವತ್ತಿನ ದಿವಸ ವಿಫಲವಾಗಿದ್ದಾರೆ ನಾವು ಕೂಡ ಬಹಳಷ್ಟು ಬಾರಿ ಆಡಳಿತ ಪಕ್ಷದಲ್ಲೂ ಇದ್ವಿ ವಿರೋಧ ಪಕ್ಷದಲ್ಲೂ ಇದ್ವಿ ಆದರೆ ಈ ನಗರಸಭೆಯ ಒಂದು ಆಡಳಿತ ವೈಖರಿಯನ್ನು ನಿರಂತರವಾಗಿ ಖಂಡಿಸ್ತಾ ಬಂದ್ವಿ ಆದರೆ ಯಾವುದೇ ರೀತಿ ಕ್ರಮಕ್ಕೆ ಅಧಿಕಾರಿ ವರ್ಗ ಮುಂದುವರಿಯಲಿಲ್ಲ ಮುಂದಿನ ದಿನಗಳಾದರೂ ಕೂಡ ನಾನು ಈ ತ್ಯಾಜ್ಯ ನೀರು ಈ ಉತ್ತರ ಪಿನಾಕಿನಿಯ ಪವಿತ್ರ ನದಿಗೆ ಬಿಡದಿರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕಂತದ್ದು ಕೂಡ ನನ್ನ ಪ್ರಮುಖ ಆಗ್ರಹವಾಗಿದೆ ದೇಶದಲ್ಲಿ ಗಂಗಾ ನದಿಯನ್ನ ಸ್ವಚ್ಛಗೊಳಿಸಲು ಕ್ಲೀನ್ ಗಂಗಾ ಅಭಿಯಾನ ಮಾಡಿ ಗಂಗಾ ನದಿಯನ್ನು ಸ್ವಚ್ಛಗೊಳಿಸಲಾಯಿತು ಅದೇ ರೀತಿಯಲ್ಲಿ ಉತ್ತರ ಪಿನಾಕಿನಿ ನದಿಯನ್ನ ಸ್ವಚ್ಛಗೊಳಿಸಲು ಸರ್ಕಾರವಾಗಲಿ ಸ್ವಯಂ ಸೇವಾ ಸಂಸ್ಥೆಗಳಾಗಲಿ ಮುಂದೆ ಬಂದು ದೊಡ್ಡ ಮಟ್ಟದ ಅಭಿಯಾನವನ್ನು ಆರಂಭಿಸುವಂತೆ ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ